विठ्ठल मंदिर सभाभवन कामासाठी 10 लाखाचा निधी, आमदार गणेश हुक्केरी यांचे प्रयत्न। पायाभरणी शुभारंभ नेज तालुका चिकोडी येथील श्री विठ्ठल मंदिराच्या सभाभवनाच्या बांधकामासाठी आमदार गणेश हुक्केरी यांनी आमदार फंडातून तब्बल 10 लाखाचा निधी मंजूर केले असून पायाभरणी या कामाचा शुभारंभ 2 रोजी सर्व कार्यकर्त्यांच्या उपस्थित करण्यात आला। यावेळी सागर गुरव यांच्या पौरोहित्याखाली पूजन व पायाभरणी अजय सिंह शितोळे सरकार, अरुण बोने, प्रकाश मगदुम, चंद्रकांत खिलारे, कुंदन कांबळे, अनप्पा चनगौडानावर यांच्या हस्ते करण्यात आला। यावेळी रमेश पाटील, श्रीशैल पाटील, बसू मुद्दाई, संतोष शेटबाळे, अरविंद नरुमाळी, ओमकार पाटील, धुळगौडा नागोरे, मोहन कांबळे, मोहन नरुमाळी यांच्यासह वारकरी, शेतकरी व ग्रामस्थ उपस्थित होते। ಶ್ರೀ ವಿಠ್ಠಲ ರುಕ್ಮಯ ಮಂದಿರ ನಾವು ಮೊದಲಿಂದ ಒಂದು ಪತ್ರೆ ಶೆಡ್ ಇತ್ತು, ಅದನ್ನು ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ನಮ್ಮ ಊರಿಗೆ ಭೇಟಿ ಕೊಟ್ಟಾಗ ಸರ್ ಇದನ್ನು ಪತ್ರೆ ತೆಗೆದು ಹಾಕಲಿಕ್ಕೆ ಬೇಕಾಗಿದೆ ಅಂತ ಹೇಳಿದಾಗ ತಕ್ಷಣ 10 ಲಕ್ಷ ರೂಪಾಯಿ ಮಂಜೂರು ಮಾಡಿ 5 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದರು। ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಪ್ರಯತ್ನದಿಂದ ಈ ಅನುದಾನ ಬಿಡುಗಡೆ ಆಗಿದೆ। ವಿಠ್ಠಲ ರುಕ್ಮಯ ಮಂದಿರ ವಿಠ್ಠಲ್ ರುಕ್ಮಾಯಿ ಪಾಯಾಭರಣಿ ಕಾರ್ಯಕ್ರಮಕ್ಕೆ ಆಗಿರುವಂತಹ ನಮ್ಮ ಊರಿನ ಎಲ್ಲ ಗಣ್ಯಮಾನ್ಯರು ಈ ಪಾಯಾಭರಣಿಯನ್ನು ಮಾಡಿದರೆ ಈ ನಮ್ಮ ಕಟ್ಟಡಕ್ಕೆ ನಮ್ಮ MLC ಆದ ಪ್ರಕಾಶಣ್ಣ ಹುಕ್ಕೇರಿ ಅವರು ಹಾಗೂ ನಮ್ಮ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ ವಿಠ್ಠಲ ರುಕ್ಮಾಯಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಅದೇ ರೀತಿ ಕಟ್ಟಿದ್ದಕ್ಕಾಗಿ ಊರ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಹೇಳುತ್ತೇವೆ। ಅದೇ ರೀತಿ ಹಾಲಸಿದ್ಧನಾಥ ಮಂದಿರಕ್ಕೆ 25 ಲಕ್ಷ ರೂಪಾಯಿ, ಕಾಡು ಸಿದ್ದೇಶ್ವರ ದೇವಸ್ಥಾನಕ್ಕೆ 20 ಲಕ್ಷ ರೂಪಾಯಿ, ಹೀಗೆ ಎಲ್ಲ ದೇವಸ್ಥಾನ ಊರಿನ ಎಲ್ಲ ದೇವಸ್ಥಾನಗಳನ್ನು ಎಲ್ಲ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಿರ್ತಾರೆ। ಕಮ್ಮಿ ಮತ್ತೆ ಇಷ್ಟಾಗಿ ಮತ್ತೆ ಕಮ್ಮಿ ಬಿದ್ದರೂ ಮತ್ತೆ ಕೊಡ್ತೇವೆ ಅಂತ ಹೇಳಿದರು। ಅದಲ್ಲದೆ ಈಗ ನಿನ್ನೆ ಮನ್ನಿಂದ ನೀರು ಬಿದ್ದರೆ ಕಿನಾಲ್ ನೀರಕ್ಕೆ, ಕಿನಾಲ್ ನೀರಿನಿಂದ ಈಗ ನಿನ್ನೆ ರಾತ್ರಿಗಿಂತ ನಮಗೆ ಕೆರೆಗೆ ನೀರು ತುಂಬಾದರು। ಕೆರೆಗೆ ನೀರು ತುಂಬಿಕೊಂಡ್ರೆ ನಮ್ಗೆ ನೀರು ಕೆರೆಗೆ ತುಂಬಿದ್ರೆ ಇವಾಗ ಬ್ಯಾಸಿ ಪೂರ್ ನಮ್ಮ ನೇಜೂರಾಗಲಿ ಚಮ್ಮನೇವಾಡಿ ಆಗಲಿ ಬೆಡ್ಕೆ ಆಗಲಿ ನಮ್ಮ 4-5 ಊರಿಗೆಲ್ಲ ಮತ್ತೆ ಬ್ಯಾಸಿ ಪೂರ್ನ ಈ ಬ್ಯಾಸಿಗೆ ಇದ್ದಂಗೆ ಅನ್ಸಂಗಿಲ್ಲ, ಇವು ಮಳೆ ಮಳೆಗಾಲ ಇದ್ದಂಗೆ ಅನಿಸ್ತೈತಿ। ಅದು ನಮ್ಮ ನೀರು ಬಿಟ್ಟರೆ ಅವ್ರಿಗೆ ನಮ್ಮ ಊರ ನಿಮ್ಮ ನೇತ ಗ್ರಾಮಸ್ಥರಿಂದ ಯಾ ಅವ್ರಿಗೆ ನಾವು ಆರ್ಥಿಕ ಇಬ್ಬರು ಮಂದಿ ಒಂದು ಸಲ ಕಲ್ತಿ ನಾವು ಅವರ ಒಂದು ನೇಪಿಸಿದ ಮೇಲಿನ ಸಲ ಕಲ್ತಿ ನಾವು ಒಂದು ನೇಪಿಸಿದ ಮತ್ತು ಖರೆ ಅವ್ರು ಅವು ಯಾರಾ ಕೇಳ್ರ ರಾಜು ಡಾಕ್ಟರ್ ಅವು ಅವ್ರ ಮನುಷ್ಯದ ಯಾನ್ ಮನುಷ್ಯರು ಹಣದ ಅವನ ಅಪೇಕ್ಷಾ ರಾಜು ಡಾಕ್ಟರ್ ಅವ್ವ ನನ್ನ ಅವು ಯಾಕಂದ್ರು ಅರೆ ದಾಣಗ ತುಂಡ್ರ ಶೇತಿಕರ ಅಂತಿರಂದ್ರ ನಾ ಏನು ಮಾಡಲಿ, ಶೇತಿ ಮಾಡ್ಕತ್ತಿತ್ತು ನಿಮಗೆ ಇಲ್ಲಿ ಅಡುಗೆ ಬೀಳ್ಕತ್ತಿತ್ತು। ಆದ್ರೆ ನಂಗೆ ನಮ್ಮ ರಾಜು ನವ್ವ ವೈನ್ ನಮ್ಮ ವೈನಿ ನನಗೆ ಶಿಕ್ಷಣ ಕಲಿಕ ಹಚ್ಕೊಡ್ರಿ ಖರೆ ನನ್ನ ಮಾತಾ ಆಯ್ತು।